हाय फ्रेंड्स एल्रिगू नमस्कार श्रेयस किचन कॉर्नर के स्वागत नानिवत्तु ताळिपट्टन तोर्सकोड्ता इदीनि एल्ल सप्पन्न उपयोगिसिबिट्टु तरकारी उपयोगिसिबिट्टु नानिवत्तु ताळिपट्टन माड्तिदीनि तुंबा हेल्दी फुड अंतानू हेळबहुदु विटमिन सिरो अंत फुड अंत कूड हेळबहुदु इदन्न ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಬೆಳಗಿನ ತಿಂಡಿಗೆ ಕೂಡ ಇದು ಚೆನ್ನಾಗಾಗುತ್ತೆ ಮಕ್ಕಳಿಗೆಲ್ಲ ಬಾಕ್ಸಿಗೆ ಹಾಕೋಡೋದಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ಇದು ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ನು ನಿಮಗೆ ಮೊದಲು ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ನಾನಿಲ್ಲಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಅರ್ಧ ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತೆ ಒಂದು ಕಾಲು ಬೌಲಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ ಎಲ್ಲ ಹಿಟ್ಟನ್ನು ಕೂಡ ಇಲ್ಲಿ ಬಳಸಿದ್ದೀನಿ ನಾನು ಮತ್ತೆ ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಕ್ಯಾರೆಟ್ ತುರಿ ಮತ್ತೆ ಸೌತೆಕಾಯಿ ಹಸಿಮೆಣಸಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನುಗ್ಗಿ ಸೊಪ್ಪು ಕರಿಬೇವು ಇಷ್ಟನ್ನ ತಗೊಂಡಿದ್ದೀನಿ ಎಲ್ಲ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಕರಿಬೇವು ಮತ್ತೆ ಕ್ಯಾರೆಟ್ ತುರಿ ಸೌತೆಕಾಯಿ ತುರಿ ಇದಿಷ್ಟನ್ನು ಹಾಕೊಳ್ತಾ ಇದ್ದೀನಿ ಮತ್ತೆ ಈರುಳ್ಳಿ ನುಗ್ಗಿಸೊಪ್ಪು ನುಗ್ಗಿಸೊಪ್ಪು ಕೂಡ ತುಂಬಾನೇ ಒಳ್ಳೆದು ಕಣ್ಣಿಗೂ ಕೂಡ ಇದು ತುಂಬಾನೇ ಒಳ್ಳೆ ಸೊಪ್ಪು ಇದು ಕಣ್ಣಿನ ದೃಷ್ಟಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಇದಿಷ್ಟನ್ನ ಹಸಿಮೆಣಸಿನಕಾಯಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು 2 ಟೀಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ 1 ಟೀಸ್ಪೂನ್ ಅಷ್ಟು ಅರಶಿನದ ಪುಡಿ 1 ಟೀಸ್ಪೂನ್ 2 ಟೀಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಇದನ್ನ ಫಸ್ಟ್ ನೀರು ಹಾಕ್ತೇ ಇರೋ ಹಾಗೆ ಫಸ್ಟ್ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ಹಿಟ್ಟು ಎಲ್ಲ ಉಪ್ಪು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋಗೆ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಕರೆಕ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಮಗೆ ಅದ ನೋಡಿಬಿಟ್ಟು ಕಲಸ್ಕೋಬೇಕು ಅದ ನೋಡಿಬಿಟ್ಟು ಚೆನ್ನಾಗಿ ಇದನ್ನು ಕಲಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಹಾಕೊಳ್ತಾ ಕಲಸ್ಕೋಬೇಕು ಒಂದೇ ಸಾರಿ ಕಲಸ್ಕೋಬಾರ್ದು ಇಲ್ಲಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಈಗ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ ಈಗ ಹೋಳಿಗೆ ಮಾಡ್ತೀವಲ್ಲ ಆ ಶೀಟಿಗೆ ಶೀಟ್ ತಗೊಂಡು ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ತೀನಿ ಎಣ್ಣೆ ಹಚ್ಚಿಕೊಂಡು ಇಷ್ಟು ಹಿಟ್ಟು ತಗೊಂಡಿದ್ದೀನಿ ತಗೊಂಡು ಲಟ್ಟಿಸ್ಕೊಳ್ತೀನಿ ಇದನ್ನು ಚೆನ್ನಾಗಿ ಲಟ್ಟಿಸ್ಕೋಬೇಕು ಅಷ್ಟೇ ನಾವು ಕೆಲವರು ಇದಕ್ಕೆ ಅನ್ನ ಕೂಡ ರುಬ್ಬಿ ಹಾಕ್ಕೊಂತಾರೆ ಅನ್ನ ಕೂಡ ರುಬ್ಬಿ ಹಾಕ್ಕೋಬೋದು ನಾನು ಇಲ್ಲಿ ಅನ್ನ ರುಬ್ಬಿ ಹಾಕ್ಕೊಂಡಿಲ್ಲ ಜೋಳದಿಟ್ಟು ಗೋಧಿ ಹಿಟ್ಟೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬರುತ್ತೆ ಅಷ್ಟೇ ಇದನ್ನು ಲಟ್ಟಿಸ್ಬಿಟ್ಟು ತವಾದ ಮೇಲೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಆಗಿದೆ ಚೆನ್ನಾಗಿ ಬರುತ್ತೆ ತಾಳಿಪಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಹಿಟ್ಟು ಕೂಡ ಬಳಸಿರೋದ್ರಿಂದ ಮತ್ತು ಸೌತೆಕಾಯಿ ಹಾಕೋದ್ರಿಂದ ತುಂಬ ಸ್ಮೂತ್ ಆಗುತ್ತೆ ತಾಳಿಪಟ್ಟು ಇವಾಗ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಲಟ್ಟಿಸಿರೋದನ್ನು ತಾಳಿಪಟ್ಟು ಮತ್ತು ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಮೇಲೆ ಎಣ್ಣೆ ಹಾಕ್ಬಿಟ್ಟು ಎರಡೂ ಕಡೆಯೂ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಹಾಕ್ಬಿಟ್ಟು ಇಟ್ಟು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತು ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಚೆನ್ನಾಗಿ ಹಾಕೋದ್ರಿಂದ ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿ ಆಗುತ್ತೆ ಚೆನ್ನಾಗಾಗುತ್ತೆ ಇವಾಗ ತುಂಬಾ ಟೇಸ್ಟಿಯಾದ ತಾಳಿಪಟ್ಟು ರೆಡಿಯಾಗಿದೆ ನೋಡಿ ಇದೇ ಥರ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಹಾಕೋದ್ರಿಂದ ಚೆನ್ನಾಗಿ ಆಗುತ್ತೆ ಕ್ರಿಸ್ಪಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ತೀನಿ ನಾನು ಇಲ್ಲಿ ನುಗ್ಗಿಸೊಪ್ಪು ಬಳಸೋದ್ರಿಂದ ಸೌತೆಕಾಯಿ ಬಳಸೋದ್ರಿಂದ ತುಂಬಾ ಸ್ಮೂತ್ ಆಗುತ್ತೆ ತಾಳಿಪಟ್ಟು ನುಗ್ಗಿಸೊಪ್ಪು ಕೂಡ ಸ್ಮೂತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದು ತುಂಬಾ ಚೆನ್ನಾಗಾಗುತ್ತೆ ಇವಾಗ ನೋಡಿ ತುಂಬಾ ಟೇಸ್ಟಿಯಾದ ಬೆಳಗಿನ ತಿಂಡಿಗೆ ತಾಳಿಪಟ್ಟು ರೆಡಿಯಾಗಿದೆ ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸಿಗೆ ಇದನ್ನು ಇಟ್ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ತಾಳಿಪಟ್ಟು
ತುಂಬಾ ಟೇಸ್ಟಿಯಾದ ತಾಳಿಪಟ್ಟು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.